ಏನು ಮಾತಾಡಿದ್ರು ಪೇರೆಂಟ್ಸ್ ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದ ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದೆ. ಸಾಂತ್ವನ ಹೇಳಿದ್ರೆ, ಸಮಾಧಾನ ಹೇಳಿದ್ರೆ ಅದು ತೀರದಂಥ ದುಃಖ. ಆದರೂ ಕೂಡ ದೊಡ್ಡ ಸಮಾಜ, ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಹೇಳ್ತೀವಿ. ತನಿಖೆ ಯಾವ ರೀತಿ ನಡೀಬೇಕಂತ ಏನಾದರೂ ಆಗ್ರಹ ಮಾಡಿದ್ರಾ? ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಖಂಡಿತವಾಗ್ಲೂ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ. ಅಲ್ಲ, ಈಗ ನಾವು ಹೇಳ್ತಾ ಇರೋದು ತನಿಖೆಯನ್ನ ಎಸ್ಐಟಿ ಒಪ್ಪಿಸಿ ಅಥವಾ ಸಿಬಿಐ ಸರಿಯಾಗಿ ತನಿಖೆ ನಡೆಯಲ್ಲ, ಒಬ್ಬನ್ನೇ ಅರೆಸ್ಟ್ ಮಾಡಲಾಗಿದೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ರು. ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಬಗ್ಗೆ ನಾನು ನೋಡಿಲ್ಲ. ಅದ್ರ ಬಗ್ಗೆ ಅವ್ರು ನನಗೆ ಹೇಳಲಿಲ್ಲ. ಬಟ್ ಒಬ್ಬ ತಾಯಿಯಾಗಿ ಯಾವ ರೀತಿ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಯಾಕಂದ್ರೆ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಕ್ಕೆ ಅವರ ಪೋಷಕರು ತೀವ್ರ ನೋವನ್ನು ವ್ಯಕ್ತಪಡಿಸಿದ್ರು. ಸಿಎಂ ಹೇಳಿಕೆ ಕೂಡ ನಮಗೆ ನೋವಾಗಿದೆ ಅಂತ ಹೇಳಿದ್ರು. ಹೀಗಾಗಿ ತನಿಖೆಯ ಹಾದಿ ಯಾವ ರೀತಿ ಸಾಗ್ತದೆ ಅನ್ನುವಂಥದ್ದು ಅವರಿಗೆ ಸಂಶಯ ಇದೆ. ಯಾರಿಗೂ ಸಂಶಯ ಬೇಡ, ಅವ್ರಿಗೂ ಸಂಶಯ ಬೇಡ, ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ. ಅತ್ಯಂತ ಹೇಯ ಕೃತ್ಯ ಇದು. ಸಮಾಜ ಇಂಥ ಕೃತ್ಯಗಳಿಗೆ ಕಡಿವನ ಹಾಕಲೇಬೇಕು. ಅತ್ಯಂತ ಕಠಿಣ ಶಬ್ದದಿಂದ ನಾನು ಇದನ್ನು ಖಂಡಿಸ್ತೀನಿ. ತನಿಖೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ಫ್ರೀ ಹ್ಯಾಂಡ್ ಆಗಿ ತನಿಖೆ ಆಗುತ್ತೆ. ನಾನು ಅದನ್ನು ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ. ಖಂಡಿತವಾಗ್ಲೂ ನಾವು ನಿಲ್ತೀವಿ. ಇದು ಬಹಳ ಸೂಕ್ಷ್ಮ ಸಂದರ್ಭ ಇದೆ. ಬೇರೆ ವಿಚಾರಗಳ ಬಗ್ಗೆ ಮತ್ತೆ ಮಾತಾಡ್ತೇನೆ. ಇದೇ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ, ನಾನು ಒಂದೇ ಮಾತನ್ನ ಹೇಳ್ತೀನಿ, ನಾನು ಯಾವುದಾದ್ರೂ ಘಟನೆನ ಇದಕ್ಕೆ ಹೋಲಿಸಿದ್ರೆ ರಾಜಕಾರಣ ಆಗುತ್ತೆ. ಭಾಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡಬೇಕಾಗುತ್ತೆ. ರಾಜಕಾರಣ ಒಂದು ಕಡೆ ಇಡೋಣ, ಆ ಜೀವಕ್ಕೆ ಹೋದ ಜೀವಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ, ನನ್ನ ಆದ್ಯ ಕರ್ತವ್ಯ. ನಾನು ನಿಮ್ಮ ಸಹಕಾರ ಕೂಡ ನಾನು ಬಯಸ್ತೇನೆ, ಮಾಧ್ಯಮದ ಎಲ್ಲರ ಸಹಕಾರ ಕೂಡ ನಾನು ಬಯಸ್ತೇನೆ. ನಾನು ಬೇರೆ ವಿಚಾರ ಏನಾದರೂ ನೀವು ಹೇಳಿದ್ರಿ ಅಂತ ನಾನು ಬೇರೆ ಒಂದೇನಾದರೂ ಒಂದು ಲೈನ್ ಮಾತಾಡಿದ್ರೆ ತನಿಖೆ ನಡುವಂಥ ಸಂದರ್ಭದಲ್ಲಿ ಅದು ಬೇರೆ ದಾರಿ ತಗೋಬೇಕು. ನಿಮ್ಮ ನಾಯಕರು ಕೊಟ್ಟಂತ ಹೇಳಿಕೆಗಳೇ ಬೇರೆ ಬೇರೆ ರೀತಿಯ ಒಂದು ಸ್ವರೂಪ ಪಡೆದುಕೊಳ್ಳುತ್ತದೆ. ಯಾವ ನಾಯಕರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಗಮನಿಸಲಿಲ್ಲ. ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ತುಂಬಾ ಬಿಜಿ, ತಮಗೂ ಎಲ್ಲರಿಗೂ ಗೊತ್ತಿದೆ. ಮಗ ನಿಂತ್ಕೊಂಡಿದ್ದಾನೆ, ಬಹಳಷ್ಟು ಇತರಿದೆ. ನಾನು ಅದನ್ನ ತಿಳ್ಕೊಳ್ತೇನೆ. ಸದಸ್ಯರು ಅವ್ರೇನೇ ತರ ನನ್ನ ಮಗಳಿಗೆ ಸಾವಿಗೆ ನ್ಯಾಯ ಸಿಗದೆ ಇವತ್ತು ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರ ಹೆಸರಲ್ಲಿ ಬರ್ತೇನೆ ಅಂತ ಹೇಳ್ತಾರೆ. ನೋಡಿ, ಹಿರೇಮಠ ಅವರು ನಮ್ಮ ಸಮಾಜದವರು, ನಮ್ಮ ಪಕ್ಷದ ಕಾರ್ಪೊರೇಟರ್ ಇದ್ದಾರೆ. ಎಲ್ಲ ರೀತಿಯಿಂದ ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ. ಅವ್ರಿಗೆ, ಅವ್ರ ಮಗಳಿಗೆ ನ್ಯಾಯವನ್ನು ಕೊಡಿಸೇ ಕೊಡಿಸ್ತೀವಿ.